ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಬಹಳ ಜನ ಹೇಳ್ತಾರೆ ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿಲ್ಲ ಇದು ಬೆಂಗಳೂರು ಅಬಾಲಿಷನ್ ಪ್ರಾಧಿಕಾರ ಬೆಂಗಳೂರು ದರೋಡೆ ಪ್ರಾಧಿಕಾರ ಆಮೇಲೆ ಬೇರೆ ಬೇರೆ ಏನೇನೋ ಪ್ರಾಧಿಕಾರ ಅಂತ ಇದನ್ನ ಕರಿಬೇಕು ನಾವು ಯಾಕಂದ್ರೆ ಏನೋ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ ಹೌದು ಸರಿ ಇಲ್ಲ ಅಂತಾರೆ ಬಿಡಿ ಅಧ್ಯಕ್ಷರು ಎಸ್ ಆರ್ ವಿಶ್ವನಾಥ್ ಅವರು ಏನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅಂತ ಇನ್ನು 4 ತಿಂಗಳಲ್ಲಿ ಬಿಡಿಎ ಸಂಪೂರ್ಣ ಬದಲಾಯಿಸದೆ ಬಿಡಲ್ಲ ಕಲಾಪದಲ್ಲಿ ಸಿಎಂ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು ನಿಜಕ್ಕೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ದುರಾಡಳಿತ ಆಗ್ತಾ ಇದೆಯಾ ಅನ್ಯಾಯ ಆಗ್ತಾ ಇದೆಯಾ ಅಧಪತನ ಆಗ್ತಾ ಇದೆಯಾ ನೀಚತನ ಆಗ್ತಾ ಇದೆಯಾ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ ಆಯುಕ್ತರು ಮತ್ತು ಬಿಡಿ ಅಧ್ಯಕ್ಷರ ನಡುವೆ ತಾಳಮೇಳನೂ ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ಅಲ್ಲಿ ಏನೂ ಇಲ್ಲ ತಾಳಮೇಳ ಏನು ತಾಳಮೇಳದ ಅಕ್ಷರಕ್ಕೆ ಬಹುಶಃ ಆ ಸೆಂಟೆನ್ಸ್ಗೆ ಇದೂ ಗೊತ್ತಿಲ್ಲ ಸ್ಪೆಲ್ಲಿಂಗೂ ಗೊತ್ತಿಲ್ಲ ಕಮಿಷನರು ಮತ್ತು ಅಧ್ಯಕ್ಷರ ನಡುವೆ ಭಿನ್ನಮತ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ ಬಿಡಿಎ ಕಮಿಷನರ್ ಡಾಕ್ಟರ್ ಮಹದೇವ್ ಅವರ ವಿರುದ್ಧ ವಿಶ್ವನಾಥ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮೊನ್ನೆ 200-300 ಕೋಟಿಯಷ್ಟು ಅಕ್ರಮವನ್ನು ಬಯಲಿಗೆಳೆದ್ವಿ ಅಂತಂದರು ಆದರೆ ದ ವೆರಿ ಇನ್ಸೆಪ್ಷನ್ ಆಫ್ BDA ಇಸ್ ಅಂಡರ್ ಪ್ರಾಬ್ಲಮ್ ಇದು ಯಾರಿಗೆ ಗೊತ್ತು ಯಾರು ತಿಳ್ಕೊಂಡಿದ್ದಾರೆ ಇದರ ಬಗ್ಗೆ ಭಾವನೆಯಲ್ಲರಿ ಭವಾನಿ ನಿರ್ಮಾಣ ಸಗಟು ರೀತಿ ಹಂಚಿಕೆ ಮಾಡ್ತಾ ಇಲ್ಲ ಪರಿಹಾರ ರೂಪವಾಗಿ ಸೈಟ್ ಅನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಪ್ರಾಧಿಕಾರದ ನಿಯಮದಂತೆ ಭವಾನಿ ಗೃಹ ನಿರ್ಮಾಣಕ್ಕೆ ನಾವು ಹಂಚಿಕೆ ಮಾಡ್ತಾ ಇದ್ದೀವಿ ಅಂದಿದ್ದಾರೆ ಎಸ್ ಆರ್ ವಿಶ್ವನಾಥ್ ಬಟ್ ಪ್ರಾಬ್ಲಮ್ ಏನು ಗೊತ್ತಾ ಬಿಡಿ ಅವರು ಆರೋಪ ಮಾಡಿದ್ದಾರೆ ಕಮಿಷನರ್ ಮಹದೇವ್ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಲ್ ಫೈನ್ see the very inception of BDA ನಾವು ರೂಟ್ ಕಾಸ್ಗೆ ಇಳಿಯೋಣ ಇವತ್ತು ಸ್ವಾಮಿ ಲೆಟ್ ಅಸ್ ಗೋ ಟು ದ ರೂಟ್ ಏನು ಬಿಡಿಯಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಇವಾಗ ಬಿಡಿಯಲ್ಲಿ ಭ್ರಷ್ಟಾಚಾರಗಳಾಗ್ತಿರೋದು ಇವಾಗನ ಬಿಡಿಎಯಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿದ್ದು ಇವಾಗನ ಬಿಡಿಎ ಊರವರಿಗೆಲ್ಲ ಸೈಟ್ ಹಂಚಿಕೆ ಮಾಡಿದ್ದು ಇವಾಗನ ಬಿಡಿಎನಲ್ಲಿ ಬೇಕಾದವರು ಬಂದು ಬಂಡವಾಳ ಹುಡುಕೊಂಡು ಭ್ರಷ್ಟತನ ಮಾಡಿದ್ದು ಬಡದು ಬಾಯಿಗೆ ಹಾಕೊಂಡಿದ್ದು ಇವಾಗನ ಎಸ್ ಆರ್ ವಿಶ್ವನಾಥ್ ಬಂದಿದ್ದಾರೆ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ನಾನು ಏನೋ ಮಾಡ್ತೀನಿ ಎನ್ನುವ ಹುಮ್ಮಸ್ನಲ್ಲಿದ್ದಾರೆ ಸರಿ ಆದರೆ ಕಾಂಪ್ರಹೆನ್ಸಿವ್ ಚೇಂಜ್ ಇನ್ BDA ಆಗಲಿಲ್ಲ ಅಂತಂದರೆ ಜನ ನಗ್ತಾರೆ ಹೇಳ್ತೀನಿ ಕೇಳಿ ಕೃಷ್ಣಮೂರ್ತಿ ಮಾತಾಡ್ಸೋಣ ನನ್ನ ಕಲೀಗ್ ನನ್ನ ಪ್ರತಿನಿಧಿ ನ್ಯೂಸ್ ಡೆಸ್ಕಿಂದ ಹ್ಯಾಸ್ ಜಾಯ್ನ್ ಮಿ ಆನ್ ಲೈವ್ ಕೃಷ್ಣಮೂರ್ತಿ ನೋಡಿ ಇವಾಗ ಇರುವ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಒಂದು ಹಂತ ಕೃಷ್ಣಮೂರ್ತಿ ಆದರೆ BDA ಸಂಪೂರ್ಣ ಜಡ್ಡುಗಟ್ಟಿದೆ BDA ಎವ್ರಿ ಇಂಚ್ ಆಫ್ BDA ಈಸ್ ರೀಲಿಂಗ್ ಅಂಡರ್ ಕರಪ್ಷನ್ ನೀವು BDAಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಭ್ರಷ್ಟಾಚಾರ ಅಂತ ಗೋಡೆಗಳಲ್ಲೇ ಹೇಳ್ತಾ ಇರ್ತಾವೆ ಇವಾಗಿಂದ ಅಲ್ಲ ಶುರುವಾದ ಮೊದಲ ಕ್ಷಣದಿಂದ ಮೊದಲ ದಿನದಿಂದ ಏನು ಅಪ್ರೋಚ್ ಇದೆ ಇವರಿಗೆ ಈ ಕ್ಷಣದ ಸಮಸ್ಯೆ ನಾಳೆ ಸಾಲ್ವ್ ಮಾಡ್ಕೊಳ್ಳಿ ಸರಿ ಬಟ್ ಇಡೀ BDAನ ಮುಚ್ಚುತ್ತಾರಾ ಮುಂದಕ್ಕೆ ತಗೊಂಡು ಹೋಗ್ತಾರಾ ಕೃಷ್ಣಮೂರ್ತಿ ಖಂಡಿತ ಚಂದನ್ ಯಾಕಂದರೆ BDA ಅಂದರೆ ಅಕ್ರಮಗಳ ಅಡ್ಡ ಅಂತ ಇವತ್ತಲ್ಲ BDA ಹುಟ್ಟಿದ ಆರಂಭದ ದಿನಗಳಿಂದಲೂ ಕೂಡ BDAದಲ್ಲಿ ಹಣಪಟ್ಟಿಯನ್ನು ಕೂಡ ಈಗ BDA ಕಟ್ಕೊಂಡು ಬಿಟ್ಟಿದೆ ಬೆಂಗಳೂರು ಅಕ್ರಮ ಪ್ರಾಧಿಕಾರ ಖಂಡಿತ ಇದನ್ನು BDA ಅಭಿವೃದ್ಧಿ ಪ್ರಾಧಿಕಾರ ಅನ್ನೋಕ್ಕಿಂತ ಮುಖ್ಯವಾಗಿ ಇದು ಭ್ರಷ್ಟಾಚಾರದ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಿಜಕ್ಕೂ ಭಾವಿಸಬೇಕಾಗುತ್ತೆ ಎಲ್ಲೊಂದು ಕಡೆ ಅಧ್ಯಕ್ಷರು ಜೊತೆಗೆ ಕಮಿಷನರ್ ಎಲ್ಲ ಒಂದು ಕಡೆ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಸಾರ್ವಜನಿಕ ಕೆಲಸಗಳನ್ನು ಮಾಡಬೇಕಾದಂಥ ಅಗತ್ಯತೆ ಕೂಡ ಇತ್ತು ಆದರೆ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಿಂತ ಬದಲಾಗಿ ಅವರವರ ಉದ್ಧಾರಗಳನ್ನು ಇಲ್ಲಿ BDAದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ BDAದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಕೂಡ ಇವತ್ತು ಸಾಬೀತಾಗಿದೆ BDA ಕಮಿಷನರ್ BDA ಅಧ್ಯಕ್ಷರ ನಡುವೆ ಅಸಮಾಧಾನವೇ ಕೂಡ ಸ್ಫೋಟ ಆಗಿದೆ ಒಂದು ಕಡೆ BDA ಅಧ್ಯಕ್ಷರಾಗಿ ಬಂದ ನಂತರ ವಿಶ್ವನಾಥ್ ಕೂಡ 40 ಪತ್ರಗಳನ್ನು BDA ಕಮಿಷನರ್ ಮಹದೇವ್ಗೆ ಕೂಡ ಬರ್ತಿದ್ದಾರೆ ಆದರೆ ಯಾವುದೇ ಪತ್ರಗಳಿಗೂ ಕೂಡ ಅವರೇ ಉತ್ತರವನ್ನೇ ಕೂಡ ಕೊಡ್ತಿದ್ದಾರೆ ಒಂದು ಕಡೆ BDA ಕಮಿಷನರ್ ಹೇಳ್ತಾ ಇದ್ದಾರೆ ನನ್ನ ಮೇಲೆ ಆರೋಪವನ್ನು ಕೂಡ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ಕಡೆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ BDAದಲ್ಲಿ ಕಮಿಷನರೇ ದೊಡ್ಡ ಅಕ್ರಮಗಳ ಅಡ್ಡೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಹೀಗಾಗಿ BDA ಅಧ್ಯಕ್ಷರು ಮತ್ತು BDA ಕಮಿಷನರ್ ಇರುವಂಥ ಅಸಮಾಧಾನ ಇವತ್ತು ಸ್ಫೋಟ ಆಗಿದೆ ಯಾಕಂದರೆ ಭವಾನಿ ಗೃಹ ನಿರ್ಮಾಣ ಹೆಸರಲ್ಲಿ ಕೂಡ ಕೋಟ್ಯಂತರ ರೂಪಾಯಿ ಹಗರಣ ನಡೆದಿದೆ ಅನ್ನೋ ಮಾತುಗಳನ್ನು ಕೂಡ BDA ಅಧ್ಯಕ್ಷರಾದಂಥ ಕೂಡ ವಿಶ್ವನಾಥ್ ಕೂಡ ಇವತ್ತು ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ SIT ರಚನೆಯನ್ನು ಕೂಡ ರಚನೆ ಮಾಡಕ್ಕೆ ಈಗ BDA ಅಧ್ಯಕ್ಷರಾದಂತ ವಿಶ್ವನಾಥ್ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಅದೇ ರಾತ್ರೋರಾತ್ರಿ ಭವನಿ ಗೃಹ ನಿರ್ಮಾಣ ಸೊಸೈಟಿಗೆ ರಾತ್ರೋರಾತ್ರಿ ಸಿಡಿಗಳನ್ನು ನಿರ್ಮಾಣ ಮಾಡಿ ಹಂಚಿಕೆ ಮಾಡುವಂತ ಹೋಗಿರೋದು ಇಲ್ಲಿ ಒಂದು ಕಡೆ ಕೋಟ್ಯಂತರ ರೂಪಾಯಿ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಇವತ್ತು BDA ಅಧ್ಯಕ್ಷರಾದಂತ ಕೂಡ ವಿಶ್ವನಾಥ್ ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ BDA ಅಧ್ಯಕ್ಷರಾಗಿರುತ್ತು ಸಾಕಷ್ಟು ಸಮಸ್ಯೆಗಳ ಸಾಕಷ್ಟು ಅಕ್ರಮಗಳ ಒಂದು ಪಟ್ಟಿಯನ್ನು ಕೂಡ BDA ಮಹದೇವ್ ವಿರುದ್ಧ ಕೂಡ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲ ಆರೋಪಗಳಿಗೆ BDA ಕಮಿಷನರ್ ಆದಂತ ಮಹದೇವ್ ಕೂಡ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ BDA ಅಧ್ಯಕ್ಷರಿಗೆ ಒಂದು ಆಕ್ಟ್ ಇದೆ, ಅದರ ಆಕ್ಟ್ ಪ್ರಕಾರ ನಾನು ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದರೆ ಯಾವುದೇ ಕಡತ ಕೂಡ BDA ಅಧ್ಯಕ್ಷರಿಗೆ ಹೋಗುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ BDA ಆಕ್ಟ್ ಅಲ್ಲಿ ಕೂಡ ಯಾವುದೇ ಒಂದು ಕಡತ ಕೂಡ BDA ಅಧ್ಯಕ್ಷರಿಗೆ ಹೋಗಬಾರ್ದು ಅಂತ ಒಂದು ಆಕ್ಟ್ ಅನ್ನು ಕೂಡ ಮಾಡಿದರೆ ಅದರ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ BDAದಲ್ಲಿ ಯಾವುದೂ ಅಕ್ರಮ ನಡೆದಿಲ್ಲ ಅಂತ BDA ಕಮಿಷನರ್ ಅಂತ ಮಹದೇವ್ ಕೂಡ ಹೇಳ್ತಾ ಇದ್ದಾರೆ. ಅದೇ BDA ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಇಡೀ BDAದಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ನಡೀತಾ ಇದೆ, ಕೇವಲ ಸಗುಟು ಹಂಚಿಕೆಯಲ್ಲಿ ನಡೆದಿರುವಂಥ ಅಕ್ರಮ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಜೊತೆಗೆ BDA ಅಧ್ಯಕ್ಷರಾಗಿ ವಿಶ್ವನಾಥ್ ಕೂಡ ಅಧಿಕಾರ ವಹಿಸಿಕೊಂಡ ದಿನದಿಂದ BDA ಶಿಷ್ಟಾಚಾರದ ಪ್ರಕಾರ ಕಮಿಷನರ್ ಮಹದೇವ್ ಕೂಡ ನಡ್ಕೊಳ್ತಾ ಇಲ್ಲ, ನನ್ನ ಕಚೇರಿಗೆ ಬನ್ನಿ ಅಂದರೆ ಕಮಿಷನರ್ ಕೂಡ ಬರ್ತಾ ಇಲ್ಲ, ನಾನೇ ಅವರ ಕಚೇರಿಗೆ ಹೋಗಿ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗ್ತದೆ. ಹೀಗಾಗಿ ಕೃಷ್ಣಮೂರ್ತಿ ಏನು ಗೊತ್ತಾ, ನಾವು ಭಾಳ ಬಾಲಿಶವಾಗಿ ಈ ಕ್ಷಣದ ವಿಷಯಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಒಂಚೂರು ನಾನು ನೀವು ಸೇರಿ ರಾಜ್ಯದ ಜನಕ್ಕೆ ಬೇಸಿಕ್ ಏನು ಅಂತ ತಿಳಿಸುವಂಥ ಪ್ರಯತ್ನ ಮಾಡೋಣ. ಆರ್ ಯು ರೆಡಿ? ರೆಡಿ ಇದ್ದೀರಾ ನೀವು? ನೋಡಿ, BDA ಸ್ಟಾರ್ಟ್ ಆದಮೇಲಿಂದ ಆರಂಭದ ದಿನಗಳಲ್ಲಿ ಒಂದಿಷ್ಟು ಪಾಪ ಜನಕ್ಕೆ ಕಡಿಮೆ ದರದಲ್ಲಿ ಸೈಟ್ ಕೊಡೋಣ, ಕಡಿಮೆ ದರದಲ್ಲಿ ಅದೇನೋ ಅಪಾರ್ಟ್ಮೆಂಟ್ ಕಟ್ಟೋಣ, ಅಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ BDA ಅಲ್ಲೆಲ್ಲ ಭೂತ್ ಬಂಗ್ಲೆ ಆಗಿದೆ ಅಪಾರ್ಟ್ಮೆಂಟ್ BDA ಅದು ಬೇರೆ ವಿಷಯ, ಆ ಸೈಟ್ ಕೊಡೋಣ, ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂದರು. ಈಗ ನಾನು ನೀವು ಏನು ಚರ್ಚೆ ಮಾಡ್ತಾಯಿದ್ದೀವಿ ಹೇಳಿ? ಮಹದೇವ್ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ, ಕಡತಗಳು ಕಳಿಸಿದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ, ನಿಯಮದ ಪ್ರಕಾರ ಕಡತ ಕಳ್ಸೋಕ್ಕೆ ಬರುತ್ತೋ ಇಲ್ವೋ ಚರ್ಚೆ ಮಾಡ್ತಾಯಿದ್ದೀವಿ, ವಿಶ್ವನಾಥ್ ಅವ್ರಿಗೆ ಯಾಕೆ ಕಳಿಸಿದ್ರು ಅಂತ ಚರ್ಚೆ ಮಾಡ್ತಾಯಿದ್ದೀವಿ, ಅದೇನೋ ಭವಾನಿ ಗೃಹ ನಿರ್ಮಾಣ ಅಂತಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ. ನಾನು ಹೇಳ್ತೀನಿ ಕೇಳಿ ಕೃಷ್ಣಮೂರ್ತಿ, ನಾವು ಒತ್ತಾಯ ಮಾಡಬೇಕಾಗಿರೋದು BDA ಶುರುವಾಯ್ತಲ್ಲ ಮೊದಲ ದಿನದಿಂದ ಇಲ್ಲಿಯವರೆಗೂ ಯಾರು ಅಧ್ಯಕ್ಷರಾಗಿದ್ದರು, ಯಾರು ಕಮಿಷನರ್ ಆಗಿದ್ದರು, ಎಷ್ಟು ತಿಂದರು, ಎಷ್ಟು ಅವ್ರ ಮಕ್ಕಳು ಕೊಟ್ಟರು, ಎಷ್ಟು ಅವರ ಮನೆಯವರು ಕೊಟ್ಟರು, ಎಲ್ಲೆಲ್ಲಿ ಸೈಟ್ ಕಟ್ಕೊಂಡ್ರು, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡ್ರು, ಎಷ್ಟು ನುಂಗಿ ನೀರು ಕುಡಿದು ಬಡ್ದು ಬಾಯಿಗೆ ಹಾಕ್ಕೊಂಡ್ರು. SIT ಅಂತಂದ್ರಿ, ಅದು ರಚನೆ ಮಾಡೋದು ಯಾರ ಅಧಿಕಾರದಲ್ಲಿ? ಸರ್ಕಾರವೇ ರಚನೆ ಮಾಡುತ್ತೋ ನಾಲ್ಕು ಜನರನ್ನು ಬಿಟ್ಟು. ನೀವು ಹೇಳಿ ನನಗೆ, ಫ್ರಮ್ ದಿ ವೆರಿ ಇನ್ಸೆಪ್ಷನ್, ಫ್ರಮ್ ದಿ ವೆರಿ ಬಿಗಿನಿಂಗ್ ಆಫ್ BDA ಪ್ರಾಬ್ಲಮ್ ಇದೆ ಅನ್ನುವಾಗ ನಾವು ಟಿಪ್ ಆಫ್ ದಿ ಐಸ್ಬರ್ಗ್ ನೋಡ್ತಾ ಇದ್ದೀವಿ ಕೃಷ್ಣಮೂರ್ತಿ. ಯಾವುದೋ ಒಂದು ಪ್ರಕರಣ ಹಿಡ್ಕೊಂಡು ಎಳೆದಾಡ್ತಾ ಇದ್ದೀವಿ, ಜಗ್ಗಾಡ್ತಾ ಇದ್ದೀವಿ. ಇಡೀ BDA ಹಾಳು ಬಡ್ದು ಹೋಗಿದೆಯಲ್ಲ, ಇಷ್ಟು ವರ್ಷ ನಡೆದಿದ್ದ ಅಕ್ರಮಕ್ಕೆ ಯಾರು ಕಾರಣ? ತನಿಖೆ ನಡೆಸ್ತಾರಂತ ಇವರು, ಹಾಳಾಗೋಗಿರೋ ದುಡ್ಡೆಲ್ಲ ವಾಪಸ್ ತಗೊಂಬರ್ತಾರಂತ ಇವರು, ಇಲ್ಲಾಂದರೆ BDAನ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಕೇಳಿ, ಇವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಹೇಳಿ. ಕೃಷ್ಣಮೂರ್ತಿ, ಸರಿ ಅನ್ಸಲ್ವಾ ನಿಮಗೆ? ಚಂದನ, ಯಾಕಂದರೆ BDA ಅಂದರೆ ಮೊದಲಿಂದಲೂ ಕೂಡ ಅಕ್ರಮವಾಗಿದೆ. ಪ್ರತಿಯೊಂದು ಕಮಿಷನರ್ ಬಂದ ಸಂದರ್ಭದಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಹಗರಣವನ್ನು ನಡೆಸುವಂಥ ಪ್ರಯತ್ನವನ್ನು ಕಮಿಷನರ್ಗಳು ಕೂಡ ಮಾಡಿದ್ದಾರೆ. ಜೊತೆಗೆ ಕೇವಲ ಕಮಿಷನರ್ ಮಾತ್ರ ಅಲ್ಲ, BDAದ ನಡೆದಿರುವಂಥ ಅಕ್ರಮಗಳು ಕೂಡ ಎಷ್ಟೋ ಹಗರಣಗಳನ್ನು ತನಿಖೆಗೆ ಕೂಡ ವಹಿಸಿದರೆ ಅದೆಷ್ಟೋ ತನಿಖೆಗಳು ಕೂಡ ತನಿಖೆಯಲ್ಲೇ ಕೂಡ ಎಂಡಾಗ್ಬಿಡುತ್ತೆ. ಯಾರಿಗೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಪ್ರಯತ್ನ BDA ಯಾವುದೇ ಕಮಿಷನರ್ನಿಂದ ಆಗಲಿಲ್ಲ, ಯಾವುದೇ ಅಧ್ಯಕ್ಷರಿಂದ ಕೂಡ ಆಗಿಲ್ಲ. ಯಾಕಂದರೆ BDAದಲ್ಲಿ ಇತ್ತೀಚೆಗೆ ಕೂಡ ಕೋಟಿ ಕೋಟಿ ಅಕ್ರಮಗಳು ಕೂಡ ಬಯಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆನ್ನಿಪೇಟೆ ಸಗುಟು ಹಂಚಿಕೆಯಲ್ಲಿ ಬಲ್ಕ್ ಅಲಾಟ್ಮೆಂಟಲ್ಲಿ ಕೋಟ್ಯಂತರ ರೂಪಾಯಿ ಹಗರಣ ಆಗಿದೆ. ಜೊತೆಗೆ ಇತ್ತೀಚೆಗೆ ಹೊಸಕೆರೆಹಳ್ಳಿಯಲ್ಲಿ ಕೂಡ ಸರ್ವೆ ನಂಬರ್ ಕೆಲವು ಹೆಸರಲ್ಲಿ ಕೂಡ ಕೋಟ್ಯಂತರ ರೂಪಾಯಿ ಹಗರಣ ಆಗಿದೆ. ಜೊತೆಗೆ TDR ಹೆಸರಲ್ಲಿ ಕೂಡ ಕೋಟ್ಯಂತರ ರೂಪಾಯಿ ನುಂಗಿ ನೂರು ಕೊಡ್ತಿರುವಂಥ ಎಷ್ಟೋ ಪ್ರಕರಣಗಳು ಕೂಡ ಇದೆ. ಹೀಗಾಗಿ ಇವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕಾದಂಥ ಅಧಿಕಾರಿಗಳು ಇವತ್ತು ಅವರವರ ನಡುವೆ ಗುದ್ದಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶ್ವನಾಥ್ ಒಂದು ಆರೋಪವನ್ನು ಮಾಡಿದ್ರೆ BDA ಕಮಿಷನರ್ ಮಹದೇವ್ ಕೂಡ ಮತ್ತೊಂದು ಆರೋಪವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಕೋಟಿ ಕೋಟಿ ನುಂಗಿದಂಥ ಅಧಿಕಾರಿಗೆ ಶಿಕ್ಷೆ ಕೊಡೋರು ಯಾರು? BDAದಲ್ಲಿ ಅನುಮಾನ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ರಾತ್ರೋರಾತ್ರಿ ಕಡತಗಳು ವಿಲೇವಾರಿ ಆಗ್ತವೆ ಅಂದ್ರೆ BDAದಲ್ಲಿ ಎಷ್ಟು ಅಕ್ರಮ ಆಗ್ತಾ ಇದೆ, ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಅವರನ್ನು ಪತ್ತೆ ಹಚ್ಚುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ ಅನುಮಾನ ಎಲ್ಲರನ್ನು ಕೂಡ ಹೇಳ್ತಾ ಇದೆ. ಎಲ್ಲವೂ ಕಡೆ BDA ಕಮಿಷನರ್ ಮಹದೇವ್ ಬಂದಂತ ಸಂದರ್ಭದಲ್ಲಿ ಕೂಡ ಕೋಟ್ಯಂತರ ರೂಪಾಯಿ ವೆಚ್ಚದ ಹಗರಣಗಳನ್ನ ಕೂಡ ಬಯಲಿಗೆಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಅವರ ಮೇಲೆ ವಿರುದ್ಧವೇ ಇವಾಗ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರೆ BDA ಕಮಿಷನರ್ ಮಹದೇವ್ ಅವರೇ ಕೋಟ್ಯಂತರ ರೂಪಾಯಿ ರೀತಿಯಲ್ಲಿ ಹಗರಣವನ್ನು ನಡೆಸಿದ್ದಾರೆ ಅಂತ ಇವತ್ತು BDA ಅಧ್ಯಕ್ಷ ವಿಶ್ವನಾಥ್ ಅವರು ಕೂಡ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಚಂದನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ. ನೋಡಿ, BDA ಬಗ್ಗೆ ಮಾತನಾಡುವಾಗ ಭಾಳ ಬಾಲಿಶತನದ ಸ್ಟೇಟ್ಮೆಂಟ್ಗಳನ್ನು ನಾವು ಕೊಡ್ತೀವಿ. ಅದನ್ನು ಸೃಷ್ಟಿ ಮಾಡಿದಾಗ ಒಂದಿಷ್ಟು ಜನಕ್ಕೆ ಸೈಟ್ ಕೊಡೋಣ, 20-30, 30-40, 40-60 ಕಡಿಮೆ ಮೇಲೆ ಪಾಪ 3 ಲಕ್ಷಕ್ಕೆ ಸೈಟ್ ತಗೊಂತಾರೆ. 50,000ಕ್ಕೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ 2004ಅಲ್ಲಿ ಸೈಟ್ ತಗೊಂತಾರೆ. ಜೆ ಪಿ ನಗರ 8th ಫೇಸಲ್ಲಿ, 9th ಫೇಸಲ್ಲಿ, ಅದೇನೋ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ, ಇನ್ನೊಂದು ಯಾವುದೋ ಲೇಔಟ್ನಲ್ಲಿ ಸೈಟ್ ಕೊಡ್ತಾರೆ. ನಾವು ಕೂಡ ಹಾಕೊಳ್ಳೋಣ, ಪೇಪರಲ್ಲಿ ಬರುತ್ತೆ, ಹಿಂಗೆ ನೋಡ್ಬಿಟ್ಟು ಪೇಪರ್ನಲ್ಲಿ ಜನ ಅರ್ಜಿ ಹಾಕ್ಕೊಳ್ಳೋಣ ಅಂತಂದಿದ್ದು, ಪ್ಲ್ಯಾನ್ ಮಾಡ್ಕೊಂಡಿದ್ದು ಇವ್ರು ಏನೇನಕ್ಕೂ. ಮತ್ತೊಂದು ಕಡೆ BDA ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕೇಪಬಿಲಿಟೀಸ್ಗಳಲ್ಲಿ ನಾವು ಅತ್ಯಂತ ಉತ್ತಮರು ಅನ್ನತ್ತೆ. ಆದರೆ ಇದೇ BDA ಬಗ್ಗೆ ಕಳೆದ ದಶಕಗಳಿಂದ ನಾನು ನೀವು ಕೇಳ್ತಾ ಇದ್ದೀವಿ. ಯಾರೋ ಒಬ್ಬರು ಕಮಿಷ್ನರ್ ಇದ್ದರು, ಸಾರ್ ಅವರು ಕಮಿಷ್ನರ್ ರಾತ್ರಿ 12 ಗಂಟೆಗೆ ಬಂದು ಅವ್ರ ಕಾರ್ನಲ್ಲಿ ಹಿಂಬದಿ ಡಿಕ್ಕೀಲಿ 25 ಕೋಟಿ ಗೋಣಿ ಚೀಲದಲ್ಲಿ ಹಾಕೊಂಡೋದ್ರು ಅಂತ ಕೇಳ್ತೀವಿ. ಯಾರೋ ಇನ್ನೊಬ್ರು ಏನೋ ಮಾಡಿದ್ರು ಅಂತ ಕೇಳ್ತೀವಿ, ಯಾರೋ ಮತ್ತೊಬ್ರು ಏನೋ ಮಾಡಿದ್ರು ಅಂತ ಕೇಳ್ತೀವಿ. ಇದೆಲ್ಲ ಕಣ್ಣೊರೆಸುವ ತಂತ್ರ, ಡೈವರ್ಸಿಫೈಯಿಂಗ್ ಡಿಸ್ಟ್ರಾಕ್ಟಿವ್ ಡಿಸ್ಟ್ರಕ್ಟಿವ್ ಟ್ಯಾಕ್ಟಿಕ್ಸ್. ಯಾವುದೋ ಒಂದು ಹಿಡ್ಕೊಂಡು ಜಗ್ಗಾಡ್ಬಿಟ್ಟು ಇಡೀ BDAನ ಉದ್ಧಾರ ಮಾಡಿಬಿಡ್ತೀವಿ ಅಂತ. ಅಲ್ಲಿ ನೆಲನೇ ಕುಸಿದು ಬಿದ್ದೋಗಿದೆ, ಹೆಗಣ ಬಿದ್ದು ಸತ್ತೋಗಿದೆ BDAಯಲ್ಲಿ, ಗೊತ್ತಾಯ್ತಲ್ಲ. ಇರುವೆಯಲ್ಲಿ ಸತ್ತೋಗ್ಬಿಟ್ಟಿದೆ ಅಂತ ಹುಡುಕ್ತಾ ಇರೋದು ನೀವು. ಇರುವೆ ಹುಡುಕಿ ಫಸ್ಟು, ಸತ್ತೋಗಿರೋ ಹೆಗಣಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಫ್ ದಿಸ್ ಡಸಂಟ್ ಹ್ಯಾಪನ್ ಫ್ರಮ್ ದಿ ಗೌರ್ಮೆಂಟ್, ಗೌರ್ಮೆಂಟ್ ಶುಡ್ ಡೂ ದಿಸ್. ದರ್ ಇಸ್ ನೋ ಯೂಸ್.